ಚಿತ್ರದುರ್ಗದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಜಿಲ್ಲೆಯ ಹಿರಿಯೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಮತಯಾಚನೆ ನಡೆಸಿದ್ದಾರೆ. ಬನ್ನಿ, ಅವರು ಏನ್ ಹೇಳ್ತಿದ್ದಾರೆ ನೋಡೋಣ. ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇದ್ದಾಗ, ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಜಿ ಅವರ ಸರ್ಕಾರ ಇದ್ದಾಗ ಕರ್ನಾಟಕಕ್ಕೆ 13ನೇ ಹಣಕಾಸು ಆಯೋಗದಲ್ಲಿ 88,583 ಕೋಟಿ ರೂಪಾಯಿಯನ್ನ ಅನುದಾನವನ್ನು ಕೊಟ್ಟಿತ್ತು. ಮತ್ತೊಮ್ಮೆ ಸಂಖ್ಯೆ ನೆನಪು ಮಾಡಿಕೊಳ್ಳಿ, 88,583 ಕೋಟಿ. ಅದು 13ನೇ ಹಣಕಾಸು ಆಯೋಗದಲ್ಲಿ ಕೇಂದ್ರ ಸರ್ಕಾರ ಯುಪಿಎ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಂತಹ ಹಣ. ನರೇಂದ್ರ ಮೋದಿ ಸರ್ಕಾರ ಆಯ್ತು, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಯಿ, ಶ್ರೀ ನರೇಂದ್ರ ಮೋದಿ ದೇಶ ಪ್ರಧಾನಮಂತ್ರಿ ಬನೆ, 14 ಫೈನಾನ್ಸ್ ಕಮಿಷನ್ ಆಯಾ, 14 ಫೈನಾನ್ಸ್ ಕಮಿಷನ್ ಬಡಾಕರ್ 2,19,000 ಕರೋಡ್ ದೇನೆ ಕಾ ಕಾಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನೆ ಕಿಯಾ ಹೈ. ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಭಾಯಿ ಅವರ ಸರ್ಕಾರ ಇದೆ, ಬಿಜೆಪಿಯ ಸರ್ಕಾರ ಕೇಂದ್ರದಲ್ಲಿದೆ. 14ನೇ ಹಣಕಾಸಿನ ಆಯೋಗ ಏನು ಇವತ್ತು ಬಂದಿದೆ, ಈ 14ನೇ ಹಣಕಾಸು ಆಯೋಗದಲ್ಲಿ ಕಳೆದ ಸಾರಿ ಇದ್ದಂತ 88,000 ಕೋಟಿ ಇದ್ದ 2,19,000 ಕೋಟಿ ರೂಪಾಯಿನ ಕರ್ನಾಟಕಕ್ಕೆ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿದೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಬರ್ತಾ ಇದ್ದಾರೆ. 1,30,000 ಕೋಟಿ ಹಣವನ್ನು ಹೆಚ್ಚು ಕೊಟ್ಟಿದೆ. ಭ್ರಷ್ಟಾಚಾರ ಭೇಟ್ ಚಡ್ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತಿಂದು ತೇಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಪೂಜೆ ಪಡ್ತಾರೆ. ಅಮಿತ್ ಶಾ ಜಿ ಬೇರೆ ಕ್ಯಾ ಭ್ರಷ್ಟಾಚಾರ ಅರೆ ಸಿದ್ದರಾಮಯ್ಯ ಜಿ ಆಪ್ಕೆ ಭ್ರಷ್ಟಾಚಾರ ಲಿಸ್ಟ್ ಬಹುತ ಲಂಬಿ ಮಗರ್ ಮೇ ಆಜ ಪೂರ್ಣಿಮಾ ಜಿ ಕೆ ಕ್ಷೇತ್ರ ಮೇ ಆಪ್ ಸಭಿಕೋ ಪೂಛನಾ ಚಾಹತಾ ಹೂ ಆಪ್ ಮೇ ಸೆ ಕಿಸಿ ಕಿ ಕಲಾಯಿ ಪರ್ 40 ಲಕ್ಷ ಘಡಿ ಸಿದ್ದರಾಮಯ್ಯ ಕೇಳ್ತಾ ಇದ್ರು ಅಮಿತ್ ಶಾ ಜಿ ನಾನೇನು ಭ್ರಷ್ಟಾಚಾರ ಮಾಡಿದ್ದೇನೆ ಅನ್ನೋ ಮಾತನ್ನ ಇವತ್ತು ನಾನು ನಿಮ್ಮ ಮುಂದೆ ಹೇಳ ಇಚ್ಛೆ ಪಡ್ತಾ ಇದ್ದೇನೆ. ಸಿದ್ದರಾಮಯ್ಯ ಅಂದ್ರೆ ನೀವು ಭ್ರಷ್ಟಾಚಾರ ಯಾವ ರೀತಿ ಮಾಡಿದ್ದೀರ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಅಂತ ಹೇಳಿದ್ರೆ, ನೀವು ಏನು ಕಟ್ಕೊಂಡಿದ್ದೀರ 40 ಲಕ್ಷ ರೂಪಾಯಿಯ ಒಂದು ಗಡಿಯಾರ, ನಮ್ಮಲ್ಲಿ ಯಾರಾದರೂ ಒಬ್ರು ಅಂತ ಗಡಿಯಾರ ಕಟ್ಕೊಂಡಿದೀವ ಹೇಳಿ. ನಮ್ಮ ಹತ್ರ ಯಾರಾದ್ರೂ ಇದೆಯಾ ಇದೆಯಾ ಯಾರು? ಸಿದ್ದರಾಮಯ್ಯ 40 ಲಕ್ಷ ಗಡಿ ಟ್ಯಾಂಕರ್ ಘುಮತೆ ಹೇ ಮೇ ಉನ್ಕೋ 3 ಮಹೀನೆ ಸೆ ಪೂಛತಾ ಹೂ ಭಯ್ಯಾ ಯೇ ಗಡಿ ಕಿಸ್ನೆ ದಿ ಹೇ ಕ್ಯೂ ದಿ ಹೇ ಕಿಸ್ ಕಾಮ್ ಕೆ ಲಿಯೇ ದಿ ಹೇ ಮಗರ್ ಜವಾಬ್ ನಹೀ ದೇ ರಹೇ ಹೇ. ದೇನಾ ಚಾಹಿಯೇ ನಹೀ ದೇನಾ ಚಾಹಿಯೇ? ಜರಾ ಜೋರ್ ಸೆ ಬೋಲೋ, ದೇನಾ ಚಾಹಿಯೇ ನಹೀ ದೇನಾ ಚಾಹಿಯೇ? ಅಗರ್ ಯಾದಗೀರ್ ಮೇ ಆತೇ ಹೇ ತೋ ಉನ್ಕೋ ಪೂಛನಾ 40 ಲಕ್ಷ ಕಿ ಗಡಿ ಜರಾ ದಿಖಾ ದೋ ತೋ. ನಾನು ಸಿದ್ದರಾಮಯ್ಯ ಅವರೇ ಕೇಳ್ತಾ ಇದ್ದೇನೆ, ಸಿದ್ದರಾಮಯ್ಯ ಅವರೇ, ನಿಮಗೆ 40 ಲಕ್ಷದ ಗಡಿಯಾರ ಎಲ್ಲಿಂದ ಬಂತು, ಯಾರು ಕೊಟ್ರು, ಯಾಕೆ ಕೊಟ್ರು ಹೇಳ್ರಿ ಅಂತಕ್ಕಂಥ ಮಾತನ್ನ ನಾನು ಕೇಳ್ತಾ ಇದ್ದೇನೆ.